ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಮನೆಯಲ್ಲಿ ನಾವು ಹಲಸಿನ ಹಣ್ಣನ್ನು ಕತ್ತರಿಸುವಾಗ ಅದರ ಅಂಟು ಕೈಗೆ ಅಂಟಿಕೊಳ್ಳುತ್ತದೆ. ಇದು ಕೆಲವೊಮ್ಮೆ ಹಲವು ದಿನಗಳವರೆಗೆ ಹಾಗೆಯೇ ಇರುತ್ತೆ. ಆದರೆ ಹಲಸಿನ ಹಣ್ಣನ್ನು ಕತ್ತರಿಸುವಾಗ ಅಂಟಿಕೊಳ್ಳದಂತೆ ಮಾಡಲು ಕೆಲವೊಂದು ಟಿಪ್ಸ್ಗಳು ಇಲ್ಲಿವೆ ನೋಡಿ. ಸೊ ಮನೆ ಸ್ನೇಹಿತರೆ, ಆ ಟಿಪ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸೊ ಪ್ಲೀಸ್ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಸಹ ಪ್ರೆಸ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ ಹಾಗಿದ್ರೆ ಫಟಾಫಟ್ ಅಂತ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಹಲಸಿನ ಹಣ್ಣು ಎಂದಾಗ ಅದರ ಸಿಹಿಗೆ ಬಾಯಲ್ಲಿ ನೀರು ಬರುತ್ತೆ. ಆದರೆ ಹಲಸಿನ ಹಣ್ಣು ತಿನ್ನಲು ಬಲು ಸುಲಭ, ಆದರೆ ಅದನ್ನು ಕತ್ತರಿಸೋದು ಒಂದು ದೊಡ್ಡ ಕೆಲಸ ಅನ್ನೋರು ತುಂಬ ಜನ ಇದ್ದಾರೆ. ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿರುವ ಹಲಸಿನ ಹಣ್ಣನ್ನು ಹಣ್ಣಾಗದೇ ಇದ್ದಾಗ ಕತ್ತರಿಸಿದರೆ ಅದನ್ನು ತರಕಾರಿಯಾಗಿ ಪದಾರ್ಥ ಮಾಡಬಹುದು. ಅದೇ ಸಮಯದಲ್ಲಿ ಅದು ಹಣ್ಣಾಗಿದ್ದರೆ ಅದನ್ನು ಹಣ್ಣಾಗಿ ತಿನ್ನಬಹುದು. ಇನ್ನೂ ಕೆಲವರಿಗೆ ಈ ಹಲಸಿನ ಹಣ್ಣನ್ನು ಕತ್ತರಿಸೋದು ಹೇಗೆ ಎಂಬುದೇ ತಿಳಿದಿಲ್ಲ. ಹಲವರು ಮಾರುಕಟ್ಟೆಯಿಂದ ಕತ್ತರಿಸಿದಂತಹ ಹಲಸು ಖರೀದಿಸಿ ಮನೆಗೆ ತರ್ತಾರೆ. ಅನೇಕ ಬೀದಿ ಅಂಗಡಿಗಳು ಪಾಲಿಥೀನ್ನಲ್ಲಿ ಕತ್ತರಿಸಿದಂತಹ ಹಲಸಿನ ಹಣ್ಣನ್ನು ಮಾರಾಟ ಮಾಡುತ್ತವೆ. ಇಂತಹ ಹಲಸಿನ ಹಣ್ಣಿನಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿರುತ್ತವೆ. ಮನೆಗೆ ತಂದು ಅವುಗಳನ್ನು ತಿನ್ನೋದ್ರಿಂದ ಹೊಟ್ಟೆ ನೋವು ಅಥವಾ ಇತರೆ ಕಾಯಿಲೆಗಳು ಉಂಟಾಗಬಹುದು. ಹಾಗಾಗಿ ಮನೆಗೆ ತಂದು ಕತ್ತರಿಸಿ ತಿನ್ನೋದು ತುಂಬಾ ಉತ್ತಮ. ಎಸ್ ಸ್ನೇಹಿತರೆ, ಇವಾಗ ಮನೆಯಲ್ಲೇ ನಾವು ಹಲಸಿನ ಹಣ್ಣನ್ನು ಕತ್ತರಿಸುವಾಗ ಅದರ ಅಂಟು ಕೈಗೆ ಅಂಟ್ಕೊಳ್ಳುತ್ತಲ್ವಾ. ಸೊ ಅದು ಒಂದು 2 ದಿನಗಳವರೆಗೆ ಹಾಗೆ ಇರುತ್ತೆ. ಸೊ ಆದರೆ ಹಲಸಿನ ಹಣ್ಣನ್ನು ಕತ್ತರಿಸುವಾಗ ಅಂಟ್ಕೊಳ್ಳದಂತೆ ಮಾಡಲಿಕ್ಕೆ ಇರುವಂತಹ ಕೆಲವು ಟಿಪ್ಸ್ಗಳನ್ನು ಇವಾಗ ತಿಳಿಸ್ಕೊಡ್ತೀನಿ. ಒಂದೊಂದಾಗಿ ನೋಡ್ತಾ ಬನ್ನಿ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಸೊ ಮೊದಲು ಬಂದರೆ ಹಲಸಿನ ಹಣ್ಣಿನ ಒಳಗಡೆ ಇರುವಂತಹ ಜಿಗುಟಾದಂತಹ ಅಂಟು ನೆಲಕ್ಕೆ ಅಂಟಿಕೊಳ್ಳದಂತೆ ತಡೆಯಲು ದೊಡ್ಡದಾದಂತಹ ಒಂದು ಪ್ಲಾಸ್ಟಿಕ್ ಕಾಗದವನ್ನು ನೀವು ಹರಡಬೇಕು. ನಂತರ ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೋಬೇಕು. 2 ಒಳ್ಳೆಯ ಚೂಪಾದಂತಹ ಚಾಕುಗಳನ್ನು ತೆಗೆದುಕೊಳ್ಬೇಕು. 2 ದೊಡ್ಡ ಚಾಕುಗಳು ಮತ್ತು 1 ಸಣ್ಣ ಚಾಕು ಇದ್ದರಂತೂ ಇನ್ನೂ ಉತ್ತಮವಾಗಿರುತ್ತೆ. ಈಗ ಚಾಕು ಮತ್ತು ನಿಮ್ಮ ಕೈಗಳಿಗೆ ಎಣ್ಣೆಯನ್ನು ಚೆನ್ನಾಗಿ ಹಚ್ಚಿ. ನಂತರ ಹಲಸಿನ ಹಣ್ಣನ್ನು ಕಾಗದದ ಮೇಲೆ ಇಡಿ ಮತ್ತು ಅದನ್ನು ಒಂದು ಕೈಯಿಂದ ಹಿಡಿದುಕೊಳ್ಳಿ ಮತ್ತು ಇನ್ನೊಂದು ಕೈಯಿಂದ ಚಾಕುವಿನ ಸಹಾಯದಿಂದ ಹಣ್ಣಿನ ಮಧ್ಯದಲ್ಲಿ ಉದ್ದವಾಗಿ ಸೀಳು ಮಾಡಿ. ನಿಮ್ಮ ಕೈ ಮತ್ತು ಚಾಕುವಿನ ಎಣ್ಣೆಯು ನಿಮ್ಮ ಕೈಯನ್ನು ಜಾರುವಂತೆ ಮಾಡುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ಕತ್ತರಿಸಿ. ಇಲ್ಲದಿದ್ದರೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ಹಣ್ಣನ್ನು ಹಿಡಿಯಲು ಸಹಾಯವನ್ನು ಸಹ ಪಡೆಯಬಹುದು. 2 ಬದಿಗಳನ್ನು ಕತ್ತರಿಸಿದ ನಂತರ 2 ಬದಿಗಳನ್ನು ನಿಮ್ಮ ಕೈಗಳಿಂದ ಹಿಡಿದುಕೊಳ್ಳಿ ಮತ್ತು ಅವುಗಳನ್ನು ಬೇರ್ಪಡಿಸಿ. ನಂತರ ಹಲಸಿನ ಹಣ್ಣಿನಿಂದ ಹೊರಬರುವಂತಹ ಬಿಸಿ ಅಂಟನ್ನು ಟಿಶ್ಯೂ ಪೇಪರ್ನಿಂದ ತೆಗೆದುಹಾಕಿ. ಹಾಗೆಯೇ ಆಗಾಗ ನಿಮ್ಮ ಕೈಗಳಿಗೆ ಮತ್ತು ಚಾಕುವಿಗೆ ಎಣ್ಣೆಯನ್ನು ಹಚ್ಚುತ್ತಾನೇ ಇರಿ. ನಂತರ ಕತ್ತರಿಸಲಾದಂತಹ ಹಲಸಿನ ಹಣ್ಣಿನ ಮೇಲಿರುವ ನಾರುಗಳನ್ನು ಸಣ್ಣ ಚಾಕುವಿನಿಂದ ಎಣ್ಣೆ ಹಾಕಿ ಅದನ್ನು ಕತ್ತರಿಸಿ. ನಂತರ ಅದರಲ್ಲಿರುವಂತಹ ಹಣ್ಣನ್ನು ತೆಗೆಯಿರಿ. ಈ ರೀತಿ ನೀವು ಹಲಸಿನ ಹಣ್ಣನ್ನು ಸ್ವಲ್ಪವೂ ಅಂಟಿಕೊಳ್ಳದಂತೆ ಕತ್ತರಿಸಬಹುದಾಗಿದೆ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಹಲಸಿನ ಹಣ್ಣು ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಇರುತ್ತೆ. ಆದರೆ ಅದನ್ನು ಕಟ್ ಮಾಡೋದು ಅಂದ್ರೇ ಎಲ್ಲರಿಗೂ ತುಂಬಾ ಫಜೀತಿ ಹಿಡಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾರು ಇದುವರೆಗೂ ತಿಳಿಸದೇ ಇರುವಂತಹ ಕೆಲವೊಂದಷ್ಟು ಇಂಪಾರ್ಟೆಂಟ್ ಆದಂತಹ ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗೇ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ ಸ್ನೇಹಿತರೆ. ಸೊ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರೆದು ನಮಗೆ ತಿಳಿಸಿ. ಸೊ ಮತ್ತಷ್ಟು ಹೊಸ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮೆಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.